ಇನ್ನು ಬಪ್ಪನಾಡು ದೇಗುಲ ಬಪ್ಪ ಬ್ಯಾರಿಯಿಂದ ಜೀರ್ಣೋದ್ಧಾರ ಆಗಿದ್ದು, ಆದರೆ ಬಪ್ಪನ ಮೂಲ ಹೆಸರು ಬೋಪಣ್ಣ ಅಂತ ಹೇಳಿ ಹರಿಕೃಷ್ಣ ಪುನರೂರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇತಿಹಾಸದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾತನಾಡಿದ್ದಾರೆ ಅವರು. ಮತಾಂತರ ಮಾಡಿ ಬಪ್ಪ ಮಾಡಲಾಯಿತು, ಬೋಪಣ್ಣ ಅನ್ನೋರನ್ನ ಮತಾಂತರ ಮಾಡಿ ಬಪ್ಪ ಮಾಡಲಾಯಿತು ಅಂತ ವಾದ ಮಾಡ್ತಿದ್ದಾರೆ. ಹಿಂದೂ ವ್ಯಕ್ತಿ ಬೋಪಣ್ಣನನ್ನ ಮತಾಂತರ ಮಾಡಲಾಯಿತು, ದನದ ಮಾಂಸವನ್ನ ತಿನ್ನಿಸಿ ಬೋಪಣ್ಣನನ್ನ ಬಪ್ಪ ಮಾಡಿದ್ರು, ಧಾರ್ಮಿಕವಾಗಿ ನೋಡಿದ್ರೆ ಆತ ನಮ್ಮ ಜನ ಅಂದ್ರೆ ಹಿಂದೂ ಜನ ಅಂತ ಹೇಳಿ ಹರಿಕೃಷ್ಣ ಪುನರೂರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆತ ನಮ್ಮ ಜನವಾಗಿದ್ರಿಂದ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿದ್ದಾನೆ, ಜೀರ್ಣೋದ್ಧಾರ ಆಗಿದೆ. ಬಪ್ಪನಾಡು ದೇವಸ್ಥಾನದ ಆವರಣದಲ್ಲಿ ಹರಿಕೃಷ್ಣ ಪುನರೂರು ಹೇಳಿಕೆಯನ್ನ ನೀಡಿದ್ದು ಇತಿಹಾಸಕ್ಕೆ ಬಿಗ್ ಟ್ವಿಸ್ಟ್ ಅನ್ನ ಕೊಟ್ಟಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹರಿಕೃಷ್ಣ ಪುನರೂರು ಅವರು. ಹಿಂದೂ ಧಾರ್ಮಿಕ ಮುಖಂಡ ಹರಿಕೃಷ್ಣ ಪುನರೂರು ಅವರ ಈ ಹೇಳಿಕೆ ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಇತಿಹಾಸಕ್ಕೆ ಬಿಗ್ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ಪುನರೂರು ಅವರು, ಯಾಕಂದ್ರೆ ಈ ಒಂದು ಹೇಳಿಕೆಯನ್ನ ನೀಡುವುದರ ಮೂಲಕ. ಆದ್ರೆ ಬದುಕಲಿಕ್ಕೆ ಅವರು ಸವಾರ ಬಾಳುವುದಕ್ಕೆ ನಾವು ತಾಟಪಡಿಸಬಾರದು. ಯಾಕಂದ್ರೆ ಬಪ್ಪ ಬ್ಯಾರಿಯಿಂದ ಇದು ನಿರ್ಮಿತವಾದ ಜೀರ್ಣೋದ್ಧಾರವಾದ ದೇವಸ್ಥಾನ ಅಂತೇಳಿ ಅದು ಹಳೆಯ ಕತೆ. ಅದು ಏನೇ ಇರಲಿ, ಬೋಪಣ್ಣ ಬಯ್ಯಗೆ ದನದ ಮಾಂಸ ತಿನ್ನಿಸಿಬಿಟ್ಟು ಮುಸ್ಲಿಂ ಆಗಿ ಮಾರ್ಪಾಡು ಮಾಡಿದರು. ಅವ ಧಾರ್ಮಿಕವಾಗಿ ನಮ್ಮ ಜನವಾದ್ದರಿಂದ ಅವನ ಒಂದು ಹಣದಿಂದ ದೇವಸ್ಥಾನ ಜೀರ್ಣೋದ್ಧಾರ ಆಯಿತು. ಆದರೆ ಬದುಕಲಿಕ್ಕೆ ಅವರು ಸವಾರ ಬಾಳುವುದಕ್ಕೆ ನಾವು ತಾಟಪಡಿಸಬಾರ್ದು. ಯಾಕಂದರೆ ಬಪ್ಪ ಬ್ಯಾರಿಯಿಂದ ಇದು ನಿರ್ಮಿತವಾದ ಜೀರ್ಣೋದ್ಧಾರವಾದ ದೇವಸ್ಥಾನ ಅಂತೇಳಿ ಅದು ಹಳೆಯ ಕತೆ. ಅದು ಏನೇ ಇರಲಿ, ಬೋಪಣ್ಣ ಬಯ್ಯಗೆ ದನದ ಮಾಂಸ ತಿನ್ನಿಸಿಬಿಟ್ಟು ಮುಸ್ಲಿಂ ಆಗಿ ಮಾರ್ಪಾಡು ಮಾಡಿದರು. ಅವ ಧಾರ್ಮಿಕವಾಗಿ ನಮ್ಮ ಜನವಾದ್ದರಿಂದ ಅವನ ಒಂದು ಹಣದಿಂದ ದೇವಸ್ಥಾನ ಜೀರ್ಣೋದ್ಧಾರ ಆಯಿತು. ಉಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ.